ಷೇರು ಮಾರುಕಟ್ಟೆಯ ಬಗ್ಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟುಕುವ ಬೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವುದು ಟಿಡಿ ಅಕಾಡೆಮಿಯ ಗುರಿ. ಇನ್ವೆಸ್ಟ್ಮೆಂಟ್ ಅಡ್ವೈಸರಿ, ಮ್ಯೂಚುವಲ್ ಫಂಡ್ಸ್, ಟ್ರೇಡಿಂಗ್ ಅಂಡ್ ಎಸ್ಐಪಿ, ಟ್ರೇಡಿಂಗ್ ಫ್ಲೋ, ಹೆಲ್ತ್, ಲೈಫ್ ಇನ್ಶೂರೆನ್ಸ್, ಟ್ಯಾಕ್ಸ್ ಆಡಿಟಿಂಗ್ ತರಬೇತಿಯನ್ನು ನೀಡಲಾಗುತ್ತೆ ಎಂದು ಮನೋಜ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನೂತನವಾಗಿ ಟಿಡಿ ಅಕಾಡೆಮಿಯು ಶುರುವಾಗಿದ್ದು ನಿವೃತ್ತ ಪ್ರಮುಖ ಮುತ್ತುಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ನಂತರ ಟಿವಿ 12 ವಾಹಿನಿಯ ಜೊತೆ ಮಾತನಾಡಿದ ಮನೋಜ್ ಕುಮಾರ್ ಅವರು, ಟಿಡಿ ಅಕಾಡೆಮಿ ಭಾರತವನ್ನು ಡಿಜಿಟಲ್ ಹೂಡಿಕೆಗೆ ಪರಿವರ್ತಿಸುವುದು. ಇದು ಷೇರು ಮಾರುಕಟ್ಟೆ ವ್ಯಾಪಾರ ತರಬೇತಿ ಸಂಸ್ಥೆ. ಗೂಗಲ್ ವಿಮರ್ಶೆಗಳ ಪ್ರಕಾರ ಬೆಂಗಳೂರಿನಲ್ಲಿ ನಂಬರ್ 1 ಸಂಸ್ಥೆಯಾಗಿದ್ದು ಇದನ್ನು 2016ರಲ್ಲಿ ಆರಂಭಿಸಲಾಗಿದೆ. ಷೇರು ಮಾರುಕಟ್ಟೆಯ ಬಗ್ಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟುಕುವ ಬೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವುದು ಟಿಡಿ ಅಕಾಡೆಮಿಯ ಗುರಿಯಾಗಿದೆ ಎಂದು ತಿಳಿಸಿದರು. ಹಾಗೂ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ, ಮ್ಯೂಚುವಲ್ ಫಂಡ್ಸ್, ಟ್ರೇಡಿಂಗ್ ಆ್ಯಂಡ್ ಎಸ್ಐಪಿ, ಟ್ರೇಡಿಂಗ್ ಫ್ಲೋ, ಹೆಲ್ತ್, ಲೈಫ್ ಇನ್ಶೂರೆನ್ಸ್, ಟ್ಯಾಕ್ಸ್ ಆಡಿಟಿಂಗ್ ತರಬೇತಿಯನ್ನು ನೀಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ವೀಕ್ಷಕರೇ, ನನ್ನ ಹೆಸರು ಮನೋಜ್ ಕುಮಾರ್. ಸೊ ನಾನು ಈ ಟಿಡಿ ಅಕಾಡೆಮಿ ಸ್ಥಾಪಕ. ಸೊ ಟಿಡಿ ಅಕಾಡೆಮಿ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ, ಜನಗಳಿಗೆ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್, ಸೊ ಅಟ್ ವೆರಿ ಅಫೋರ್ಡಬಲ್ ಕಾಸ್ಟ್ ಮೇನ್ಲಿ. ಸೊ ಒಳ್ಳೆ ಟ್ರೈನಿಂಗ್, ಒಳ್ಳೆ ಕ್ವಾಲಿಟಿ ಟ್ರೈನಿಂಗ್ನ ಒಳ್ಳೆ ಬೆಲೆಯಲ್ಲಿ ಕೊಡೋ ನಮ್ಮ ಉದ್ದೇಶ ಆಗಿದೆ. ಸೊ ಸೋಫಾರ್ ಒಂದು 2,500 ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಟ್ರೈನಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಪ್ರೋಗ್ರೆಸ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದಮೇಲೆ ಸೊ ಅವ್ರು ಏನು ದುಡ್ಡು ಸ್ಟಾಕ್ ಮಾರ್ಕೆಟ್ ಅಂದರೆ ಕಳ್ಕೊತಾರೆ, ನೀವು ನೋಡಿರ್ತೀರ ಸ್ಟಾಕ್ ಮಾರ್ಕೆಟ್ ಅಂದರೆ ದುಡ್ಡು ಕಳ್ಕೊತ ಇರ್ತಾರೆ. ಸೊ ಇಲ್ಲಿ ಬಂದು ಟ್ರೈನಿಂಗ್ ತೊಗೊಳೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸೊ ಅದು ಹೆಂಗೆ ಟ್ರೇಡ್ ಮಾಡೋದು, ಸೊ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಟ್ರೇಡ್ ಮಾಡೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಕಂಪ್ಲೀಟ್ ನಾಲೆಜ್ ಪ್ಲಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಇಲ್ಲಿ ಇರುತ್ತೆ. ಸೊ 3 ಡೇಸ್ ಟ್ರೈನಿಂಗ್ ಇರುತ್ತೆ, ಪ್ಲಸ್ 15 ಡೇಸ್ ಲೈವ್ ಟ್ರೇಡಿಂಗ್ ಇಲ್ಲೇ ಕೂರಿಸಿ ಮಾಡಿಸ್ತೀವಿ. ಗುರುಪ್ರಸಾದ್, ಟಿವಿ 12 ಕನ್ನಡ, ಯಲಹಂಕ, ಬೆಂಗಳೂರು. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.